ಇವತ್ತು ಅನೇಕರು ಕೂಡ ನಾಮಪತ್ರ ಸಲ್ಲಿಸುತ್ತಾ ಇದ್ದಾರೆ. ಘಟಾವನ ಘಟಿ ನಾಯಕರು ಕೂಡ ಇವತ್ತು ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಹಾವೇರಿಯ ಶಿಗ್ಗಾವಿ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇವತ್ತು ಸಿಎಂ ಪರ ಪ್ರಚಾರಕ್ಕಾಗಿ ಶಿಗ್ಗಾವಿಗೆ ನಟ ಕಿಚ್ಚ ಸುದೀಪ್ ಎಂಟ್ರಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೆಲಿಕಾಪ್ಟರ್ ಮೂಲಕ ಶಿಗ್ಗಾವಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಕರುನಾಡರನ್ನ ನಟ ಕಿಚ್ಚ ಸುದೀಪ್ ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ವೇಳೆ ಭಾಗವಹಿಸ್ತಾ ಇದ್ದಾರೆ. ಕೇಸರಿ ಶಾಲು ಹೊದಿಸಿ ನಟ ಕಿಚ್ಚ ಸುದೀಪ್ ಅವರನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ. ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ರೋಡ್ ಶೋ ನಡೆಯುತ್ತೆ. ರೋಡ್ ಶೋನಲ್ಲಿ ಕೂಡ ಕಿಚ್ಚ ಸುದೀಪ್ ಭಾಗವಹಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿರುವಂತಹ ಬೃಹತ್ ರೋಡ್ ಶೋ ಇದು. ರೋಡ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಟ ಕಿಚ್ಚ ಸುದೀಪ್. ಶಿಗ್ಗಾವಿ ಪಟ್ಟಣದಲ್ಲಿ 2 ಕಿಲೋಮೀಟರ್ ಬೃಹತ್ ರೋಡ್ ಶೋ ಆಗುತ್ತೆ. ರೋಡ್ ಶೋ ಮಾಡುವ ಮೂಲಕ ಬೊಮ್ಮಾಯಿ ಶಕ್ತಿ ಪ್ರದರ್ಶನಕ್ಕೆ ಅಣಿಯಾಗ್ತಾ ಇದ್ದಾರೆ. ಹಾವೇರಿಯ ಶಿಗ್ಗಾವಿ ಕ್ಷೇತ್ರ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವ ಕಾರಣಕ್ಕಾಗಿ ಸಾಕಷ್ಟು ಗಮನ ಸೆಳೀತಾ ಇದೆ. ಇವತ್ತು ಘಟಾನುಘಟಿ ಬಿಜೆಪಿ ನಾಯಕರು ಕೂಡ ಭಾಗವಹಿಸಿದ್ರೆ, ಇನ್ನೊಂದು ಕಡೆ ನಟ ಕಿಚ್ಚ ಸುದೀಪ್ ಕೂಡ ಭಾಗವಹಿಸ್ತಾ ಇರೋದು ಇನ್ನೊಂದು ವಿಶೇಷ ಆಗಿದೆ. ಜೆಪಿ ನಡ್ಡಾ, ಪ್ರಹ್ಲಾದ್ ಜೋಶಿ, ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಸುದೀಪ್ ಹೇಳಿದ್ರು, ನಾನು ಯಾವುದೇ ಪಕ್ಷದ ಪರವಾಗಿ ಅಲ್ಲ, ವ್ಯಕ್ತಿಯ ಪರವಾಗಿ, ಅದು ಮುಖ್ಯಮಂತ್ರಿಗಳ ಜೊತೆ ಪರವಾಗಿ. ಬೊಮ್ಮಾಯಿ ಮಾಮ, ಬಸವರಾಜ ಬೊಮ್ಮಾಯಿ ಮಾಮ ಅವರಿಗೋಸ್ಕರ ನಾನು ಬೆಂಬಲ ಕೊಡ್ತೀನಿ, ಅವ್ರಿಗೋಸ್ಕರ ನಾನು ಪ್ರಚಾರ ಮಾಡ್ತೀನಿ. ಬಿಜೆಪಿಗೋಸ್ಕರ ಅಥವಾ ಬಿಜೆಪಿ ಪಕ್ಷದ ಪರವಾಗಿ ಅಂತಲ್ಲ, ನನಗೆ ವ್ಯಕ್ತಿಗತವಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಇಷ್ಟ. ನನ್ನ ಕಷ್ಟದಲ್ಲೂ ಕೂಡ ಅನೇಕ ರೀತಿ ಸಹಾಯ ಮಾಡಿದ್ದಾರೆ. ಇವತ್ತಿನಿಂದ ಅಲ್ಲ, ಅನೇಕ ವರ್ಷಗಳಿಂದಲೂ ಕೂಡ ನಾನು ಅವರನ್ನು ಮಾಮ ಅಂತ ಕರೀತೇನೆ. ಸೊ ಮಾಮ ಅವರಿಗೋಸ್ಕರ ಸುದೀಪ್ ಇವತ್ತು ರೋಡ್ ಶೋ ಮಾಡ್ತಾ ಇದ್ದಾರೆ, ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಇವತ್ತು ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ್ದಂಥ ನಡಕಿಚ್ಚ ಸುದೀಪ್ ಅವರನ್ನು ಕೇಸರಿ ಶಾಲು ಹಾಕಿ ಸ್ವಾಗತ ಮಾಡಿಕೊಂಡಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆಯೂ ಕೂಡ ಸುದೀಪ್ ಇದ್ದರು. ಈಗ ರೋಡ್ ಶೋ ನಡೆಯುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ. ರೋಡ್ ಶೋನಲ್ಲೂ ಕೂಡ ಭಾಗವಹಿಸ್ತಾರೆ. ಜೊತೆಗೆ ರೋಡ್ ಶೋನಲ್ಲಿ ಜನರನ್ನು ಉದ್ದೇಶಿಸಿ ಪ್ರಚಾರ ಭಾಷಣವನ್ನು ಕೂಡ ಮಾಡ್ತಾರೆ ಅಂತ. ನಡಕಿಚ್ಚ ಸುದೀಪ್ ಅವರ ಇಲ್ಲಿಯೂ ಕೂಡ ಅಂದರೆ ರಾಜಕೀಯವಾಗಿ ಇಲ್ಲಿವರೆಗೂ ಎಲ್ಲಿಗೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಇದೀಗ ಬೊಮ್ಮಾಯಿ ಪರವಾಗಿ ಪ್ರಚಾರಕ್ಕಿಳಿದಿದ್ದಾರೆ, ಪ್ರಚಾರ ಮಾಡ್ತೀನಿ ಅಂತ ಘಂಟಾಘೋಷವಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಈಗ ಪ್ರಚಾರಕ್ಕಿಳಿದಿದ್ದಾರೆ ಹಾವೇರಿಯ ಶಿಗ್ಗಾವಿ ಮತಕ್ಷೇತ್ರದಲ್ಲಿ. ಇವತ್ತು ಭರ್ಜರಿ ರೋಡ್ ಶೋ ನಡೆಯುತ್ತೆ. ನಟ ಕಿಚ್ಚ ಸುದೀಪ್ ಅವರು
ಭಾಷಣ ಅಭಿಮಾನಿಗಳು ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಅವರದ್ದೇ ಆದ ಅಭಿಮಾನ ಬಳಗ ಇದೆ ಅವರದ್ದೇ ಆದ ಫಾಲೋವರ್ಸ್ ಇದ್ದಾರೆ ರಾಜಕಾರಣ ಬೇರೆ ಸಿನಿಮಾ ಬೇರೆ ಆದರೂ ಕೂಡ ಆ ಅಭಿಮಾನಿಗಳು ಅವರನ್ನು ನೋಡಬೇಕು ಅವರ ಜೊತೆ ಫೋಟೋ ತೆಕ್ಕೋಬೇಕು ಅಥವಾ ನೇರವಾಗಿ ಅವ್ರು ಮಾತಾಡೋದನ್ನು ನೋಡಬೇಕು ಅಂತ ಅನೇಕರಿಗೆ ಒಂದು ಆಸೆ ಇರುತ್ತೆ ಸೊ ಆಸೆ ಉದ್ದೇಶಕ್ಕೋಸ್ಕರ ಈಗ ನಟ ಸುದೀಪ್ ಅವರನ್ನು ನೋಡಲಿಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಅಧಿಕೃತವಾಗಿ ಇವತ್ತು ಶಿಗ್ಗಾವಿಯಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಣಕ್ಕಿಳಿದಿದ್ದಾರೆ ಬಹಳ ದೊಡ್ಡ ಮಟ್ಟದ ಫೈಟ್ ಆಗುತ್ತಾ ಯಾವ ಮಟ್ಟಕ್ಕೆ ಯಾಕೆಂತ ಹೇಳಿದರೆ ಶಿಗ್ಗಾವಿ ಕ್ಷೇತ್ರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಶಿಗ್ಗಾವಿ ಕ್ಷೇತ್ರ ಬೇಡ ಅಂತ ಆಲೋಚನೆ ಮಾಡಿದ್ದುಂಟು ಬೇರೆ ಕ್ಷೇತ್ರಕ್ಕೆ ಹೋದ್ರೆ ಹೆಂಗೆ ಅಂತ ಸರ್ವೆ ಮಾಡಿಸಿದ್ದುಂಟು ಅಳಿದು ತೂಗಿ ಶಿಗ್ಗಾವಿಯಲ್ಲಿ ಗೆಲ್ತೀನಿ ಅನ್ನೋ ಭರವಸೆ ಬಂದ ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತೆ ಇದೇ ಕ್ಷೇತ್ರದಿಂದ ಇದೀಗ ಚುನಾವಣಾ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ